ಮನೆಗೆ ಬೇಕು ನಾನಾ ರೀತಿಯ ಕಲಾಕೃತಿಯ ವಸ್ತುಗಳು. ಈ ಕಲಾಕೃತಿಗಳನ್ನು ನಾನಾ ವಸ್ತುಗಳಿಂದ ರೆಡಿ ಮಾಡಬಹುದು. ಇಲ್ಲಿ ಮನೆಯ ಅಂದವನ್ನು ಹೆಚ್ಚಿಸಲು ಸ್ಪಾಂಜನ್ನು ಬಳಸಿ ಅದರಲ್ಲಿ ಬಡ್ಸನ್ನು ರೆಡಿ ಮಾಡಿ ಹೂವಿನ ಬೊಕ್ಕೆ ಮಾಡೋದು ಹೇಗೆ ಅಂತ ತೋರಿಸಲಿದ್ದಾರೆ. ಅದು ಹೇಗೆ ಅಂತ ನೀವು ಒಮ್ಮೆ ನೋಡಿ. ಇವತ್ತು ನಾನು ಸ್ಪಾಂಜ್ ಶೀಟಲ್ಲಿ ರೋಸ್ ಬಡ್ಸು, ಅದು ಮಾಮೂಲಾಗಿ ಎಲ್ಲರೂ ಮಾಡ್ತಾರೆ, ಎಷ್ಟೊಂದು ಫ್ಲವರ್ಸ್ ಮಾಡೋದು ನೋಡಿರ್ತೀರ, ಆದರೆ ಇದರಲ್ಲಿ ಸಿಂಪಲ್ಲಾಗಿ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಮಾಡುವಂಥ ಒಂದು ಎರಡು ಬಡ್ಸು ಮತ್ತೊಂದು ಫ್ಲವರು ತೋರಿಸ್ತೀನಿ ನಿಮಗೆ. ಸ್ಪಾಂಜ್ ಫ್ಲವರ್ ಮಾಡೋದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು: ಸ್ಪಾಂಜ್ ಶೀಟ್, ಆರ್ಟಿಫಿಷಿಯಲ್ ಎಲೆಗಳು, ಗ್ರೀನ್ ಕಲರ್ ಕ್ರೇಪ್ ಪೇಪರ್, ಗ್ರೀನ್ ಕಲರ್ ಗಮ್ ಟೇಪ್, ಸಿಸರ್, ಬೈಂಡಿಂಗ್ ವೈರ್, ಕಟ್ಟರ್, ವೈಟ್ ಗ್ಲೂ ಮತ್ತು ದಾರ. ಮೊದಲಿಗೆ ಈಗ ಬಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಪಾಂಜ್ ಶೀಟ್ ಬೇಕು. ಅದಕ್ಕೆ ನಿಮಗೆ ಇಷ್ಟವಾದಂಥ ಕಲರು ಯಾವುದು ಬೇಕಾದ್ರೂ ತೊಗೊಳ್ಳಿ, ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಸಿಗುತ್ತೆ. ಮತ್ತು ಇದು ಭಾಳ ಡೆಲಿಕೇಟು, ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಬಟ್ ಅಷ್ಟೇ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಇದು ಸ್ಕ್ವೇರ್ ಆಗಿ ಬಂದರೆ ಸಾಕು, ಇದು ನೀಟಾಗಿರಬೇಕು ಅಂತಲೂ ಏನಿಲ್ಲ. ನೀವು ಮಡಚಬೇಕಾದ್ರೆ ಇದನ್ನು ನೀಟಾಗಿ ಮಡಚಿಕೊಂಡ್ರೆ ಫ್ಲವರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಫ್ಲವರು ಬಡ್ ಮಾಡೋದಕ್ಕೆ ನಾವು ಜಸ್ಟ್ ಸ್ಪಾಂಜ್ ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ಇದಕ್ಕೊಂದು ತಂತಿ ರೆಡಿ ಮಾಡ್ಕೊಂಡಿದ್ದೀವಿ, ಕೆಲಿಗ್ಸ್ ಕಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಗಮ್ ಟೇಪ್ ಬೇಕು, ಸೊ ಅದನ್ನು ಇಲ್ಲಿ ಹತ್ತಿರ ಇಟ್ಕೊಂಡು, ಯಾಕೆಂದರೆ ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ನಾವು ಯಾವುದಾದ್ಮೇಲೆ ಯಾವ್ದು ಮಾಡ್ಬೋದು ಅಂತ ಒಂದು ಫ್ಲವರ್ ಕಂಪ್ಲೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಫಸ್ಟ್ ಇದಕ್ಕೆ ಏನು ಮಾಡಬೇಕು ಅಂದರೆ, ನಾವು ತಂತಿನ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು ಮೇಲೆ, ಯಾಕೆಂದರೆ ಯಾವುದೇ ಒಂದು ಫ್ಲವರು ಅಥವಾ ಬಡ್ ಏನೇ ಮಾಡಿದ್ರು ನಾವು ಇದು ಕೆಳಗೆ ಬರಬಾರ್ದು, ಯಾಕೆಂದರೆ ನಾವು ಒಂದು ಹೂ ಕಟ್ಟಿದ್ರೆ ಅದು ಕೆಳಗೆ ಬಂದ್ಬಿಡಬಾರ್ದು, ಉದುರೋಗ್ಬಾರ್ದು ಅನ್ನೋ ಒಂದೇ ಒಂದು ಇದಕ್ಕೆ ಈ ಥರ ಒಂದು ಸ್ವಲ್ಪ ಬೆಂಡ್ ಮಾಡ್ಕೊಳ್ಬೇಕು. ಇದಾದಮೇಲೆ ಇದಕ್ಕೆ ಒಳಗಡೆ ಇದು ಹೀಗೆ ಇದ್ದರೆ ನಿಮಗೆ ಇದು ಹರಿದೋಗುತ್ತೆ, ತುಂಬ ಡೆಲಿಕೇಟ್ ಆದ್ದರಿಂದ ಹರಿದೋಗುತ್ತೆ. ಹಾಗಾಗಿ ಇದಕ್ಕೆ ಒಳಗಡೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದಷ್ಟು ಪೀಸ್ ಹಾಕೋಣ, ಅದು ಬಡ್ ಥರನೇ ಕಾಣಿಸುತ್ತೆ. ಹೀಗೆ ಒಂದು ರೌಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ಥ್ರೆಡ್ ತೊಗೊಳ್ಳೋಣ, ಇದನ್ನು ದಾರದಲ್ಲಿ ಕಟ್ಟಬೇಕು, ಟೈಟಾಗಿ ಕಟ್ಕೊಳ್ಬೇಕು. ಸುಮ್ಮನೆ ಹೀಗೆ ಸುತ್ತಬಿಟ್ರೆ ಆಯಿತು. ನೋಡಿ ಈಗ ನೆಕ್ಸ್ಟು ಇದು ಮೇಯ್ನ್. ಎಷ್ಟು ಕಷ್ಟ ಅಂತ ನಿಮ್ಗೆ ಅನಿಸ್ಬೋದು, ಏನೂ ಇಲ್ಲ, ಇದು ತುಂಬ ಈಸಿ. ನೋಡಿ, ಜಸ್ಟ್ ಇದನ್ನು ಹೀಗೆ ಮಡಚಿಕೊಂಡು ಇದಕ್ಕೆ ಇದು ಸ್ವಲ್ಪ ಒಳಗಡೆಗೆ ಹೋಗ್ಬೇಕು, ಇದು ಕಾಣಲೇಬಾರ್ದು. ಹೀಗೊಂದು ಪ್ರೆಸ್ ಹೀಗೊಂದು ಮಾಡಿ ಹೀಗೆ ಮಡಚಿಬಿಟ್ರೆ ನೋಡಿ ಬಡ್ಡು ಚೆನ್ನಾಗಿ ಕಾಣಿಸುತ್ತೆ. ಇದು ಇದನ್ನು ಕಟ್ಬಿಡೋದು. ಈಗ ಇದಕ್ಕೆ ವೈಟ್ ಗ್ಲೂ ತೊಗೋಬೇಕು. ಇದನ್ನು ತೊಗೊಂಡು ಜಸ್ಟ್ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಈ ಕೆಲಿಕ್ಸ್ ಅಂತ ಹೇಳ್ತೀವಲ್ಲ ಇದನ್ನು ಹೀಗೆ ವೈಟ್ ಗ್ಲೂ ತೊಗೊಂಡು ಸ್ವಲ್ಪ ಇಲ್ಲಿ ಹಾಕ್ಕೊಂಡು ಈ ಥರ ಮಾಡಿಕೊಂಡು ನೋಡಿ, ಇನ್ನು ಇದಕ್ಕೊಂದು ನಾಲ್ಕು ಪೀಸ್ ಹಾಕ್ಬೋದು ನಾವು ಈ ಥರ. ಇದು ನಿಮ್ಗೆ ರೋಸ್ ಬಡ್ ಅಂತ ಅನ್ಸೋದು, ಇದು ಹಾಕಿದಾಗಲೇ, ಅದು ಹಾಕದೇ ಇದ್ದರೆ ನಿಮ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಇದು ಹಾಕಿದ ಮೇಲೆ ಮಾಡಿ ಇದನ್ನು ಹೀಗೆ ಇಟ್ಬಿಡೋದು, ಒಂದು ಎರಡು ನಿಮಿಷ ಅದು ಆರಬೇಕಾಗತ್ತೆ ನಿಮಗೆ. ಅಷ್ಟೊತ್ತಿಗೆ ನಾವು ಇನ್ನೊಂದು ರೋಸ್ ಬಡ್ ಮಾಡ್ಕೊಳ್ಳೋಣ, ಕೆಂಪು ಕಲರ್ದು. ಸೊ ಅದನ್ನು ಇದೇ ಥರ ಬೆಂಡ್ ಮಾಡೋದು, ಇದನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳೋದು. ದಾರ ತಗೊಂಡು, ಇದು ತುಂಬ ಈಸಿ ಅಂತ ನಿಮ್ಗೆ ಅನಿಸ್ತಾ ಇರತ್ತೆ ಇವಾಗ. ನೋಡಿ, ಇದೇ ಥರ ಸೇಮ್ ಹೀಗೆ ಹಾಕಿ ಹೀಗೊಂದು ಇದು ಮಾಡಿ ಜಸ್ಟ್ ಮಾಡಿಕೊಂಡು ಇದನ್ನು ಹೀಗೆ ಕಟ್ಟೋದಷ್ಟೆ. ಈಗ ಇದಕ್ಕೂ ವೈಟ್ ಗ್ಲೂ ತೊಗೊಂಡು ಸ್ವಲ್ಪ ಇಲ್ಲಿ ಹಾಕ್ಕೊಂಡು ಅದೇ ನಾಲ್ಕು ಪೀಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಈಗ ಇದು ಸ್ವಲ್ಪ ಆರ್ಕೊಳ್ಳಿ. ಅಷ್ಟೊತ್ತಿಗೆ ಇನ್ನೊಂದು ಥರ ಬಟ್ ತೋರಿಸ್ತೀನಿ ನಾನು, ಸೆಕೆಂಡ್ ಟೈಪು. ಸೇಮ್ ಯಾವುದೇ ಫ್ಲವರ್ ಮಾಡಲಿ ನಾವು ಇದೇ ಥರನೇ ಇದೇ ಮೆಥಡೇ ಯೂಸ್ ಮಾಡ್ತೀವಿ. ಅಂದರೆ ಮೆಥಡು ಅಂದರೆ ನಿಮಗೆ ಇದು ಬಡ್ಡು ಕಟ್ಟೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇದನ್ನು ಇವಾಗ ಹೀಗೆ ತೊಗೊಂಡು ಇದಕ್ಕೆ ಹೀಗೆ ಇಟ್ಕೊಳ್ಳೋದು, ಇದು ಒಳಗಡೆ ಹೋಗ್ಬಿಡುತ್ತೆ, ಮುಚ್ಚುತ್ತೆ, ಏನು ಕಾಣಿಸೋದಿಲ್ಲ. ಇದು ಹೀಗೆ ನಿಧಾನಕ್ಕೆ ಟರ್ನ್ ಮಾಡಬೇಕು. ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಥರನೇ ಇರುತ್ತೆ ಅನಿಸುತ್ತೆ ನಮಗೆ, ಬಟ್ ನೋಡೋದಕ್ಕೆ ಭಾಳ ಅಟ್ರಾಕ್ಟಿವಾಗಿರುತ್ತೆ. ನೋಡಿ, ಇದನ್ನು ತುಂಬ ಪ್ರೆಸ್ ಮಾಡದೆ ನಿಧಾನಕ್ಕೆ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಇಟ್ಕೊಂಡ್ರೆ ಇದು ಒಂದು ರೋಸ್ ಬಡ್ ಥರನೇ ಕಾಣಿಸುತ್ತೆ ನಿಮಗೆ. ಇದನ್ನು ಸೇಮ್ ಅದೇ ಥರ ಆ್ಯಸ್ ಇಟ್ ಈಸ್ ಕಟ್ಬಿಡಬೇಕು. ಇದಕ್ಕೂ ಸೇಮ್
ಹೇಳಿಗೆ ಸಾಕಬೇಕು. ಇದು ಮಾಡೋದಕ್ಕೆ ತುಂಬ ಈಸಿ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ವಾಸಲ್ಲಿ ಅರೇಂಜ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಈಗ ಎರಡು ರೀತಿ ಬಡ್ಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈಗ ಇದಕ್ಕೆ ಒಂದು ಫಿನಿಷಿಂಗ್ ಕೊಡೋಣ. ನೆಕ್ಸ್ಟ್ ಇದಕ್ಕೆ ನಾವು ಗ್ರೀನ್ ಟೇಪ್ ನೋಡಿ ಈ ಥರ ಕ್ಲೀನಾಗಿ, ಇದು ಸ್ವಲ್ಪ ಬೈಂಡಿಂಗ್ ವೇರ್ಗೆ ಸುತ್ತಬೇಕು, ಇದು ಸ್ವಲ್ಪ ಆರ್ಕೊಳ್ಬೇಕಿದು ನಮಗೆ. ಇದಕ್ಕೆ ಆರ್ಟಿಫಿಷಿಯಲ್ಲು ಎಲೆ ಇದನ್ನು ಹಾಕಿದ್ರೆ ಒಂದು ಲುಕ್ಕು ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಗ್ರೀನ್ ಮಧ್ಯೆ ರೆಡ್ಡು ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಬಡ್ಡು. ನೆಕ್ಸ್ಟು ಇದಕ್ಕೂ ಸೇಮ್ ಅದೇ ಥರ ಮಾಡಬೇಕು. ಇದಕ್ಕೆ ಸ್ವಲ್ಪ ವೈಟ್ ಗ್ಲೂ ಹಾಕ್ಕೊಂಡು ಇದೇ ಥರ ನೋಡಿ ಇದಕ್ಕೆ ಹೀಗೆ ಮಾಡಿ. ನೆಕ್ಸ್ಟು ಇದಕ್ಕೆ ಒಂದು ಎಲೆ ಎಲೆ ಹಾಕಿದಾಗ ಇದು ಒಂದು ಕಂಪ್ಲೀಟ್ ಆಗುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದು ಮಾಡಾಯಿತು. ಈಗ ನಾನು ಆಲ್ರೆಡಿ ಒಂದಷ್ಟು ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಬಡ್ಸೆಲ್ಲ. ಸೊ ನೋಡಿ ಇದಿಷ್ಟು ಹೀಗೆ ಬರುತ್ತೆ. ಇದನ್ನು ಒಂದು ಪಾಟಲ್ಲಿ ಅರೇಂಜ್ ಮಾಡೋಣ. ಇದಕ್ಕೆ ಆದಷ್ಟು ಈ ಬಡ್ಸ್ ಸಣ್ಣದಾಗಿರೋದ್ರಿಂದ ಚಿಕ್ಕ ಪಾಟ್ನಲ್ಲಿ ಅರೇಂಜ್ ಮಾಡಿದ್ರೆ ಚೊಕ್ಕವಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಈಗ ಇದರಲ್ಲಿ ಒಂದೇ ಸಲ ಇಟ್ಬಿಟ್ಟು ಇದನ್ನು ನಮ್ಮ ಆಮೇಲೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನಾವು ಇದ್ರ ಜೊತೆಗೆ ಈಗ ಮಾಡಿದ್ದೀವಲ್ಲ ಅದನ್ನು ಇದ್ರ ಜೊತೆಗೆ ಹಾಕೋಣ. ಈಗ ನೋಡಿ ಪಾಟ್ ಅರೇಂಜ್ಮೆಂಟು ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾವು ಸ್ಪಾಂಜ್ ಶೀಟಲ್ಲಿ ಫ್ಲವರ್ಸ್ ಮಾಡೋದು ನೋಡಿದ್ದೀವಿ, ಬೇರೆ ಬೇರೆ ಥರ ಡೆಕೋರೇಷನ್ಸ್ ಎಲ್ಲ ನೋಡಿದ್ದೀವಿ. ಆದರೆ ನಾವಿವತ್ತು ಮಾಡಿರೋದು ಬಡ್ಸ್. ಹಾಗಾಗಿ ಈ ಒಂದು ಮಗ್ಗುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಇದನ್ನು ನೀವು ಖಂಡಿತ ಈಸಿಯಾಗಿ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಹೂವಿನ ಅಂದಕ್ಕೆ ಸಾಟಿ ಯಾವುದೂ ಇಲ್ಲ ಎಂಬ ಮಾತು ಅಕ್ಷರಶಃ ಸತ್ಯ. ನೀವು ಹಾಗೆ ಹೂವಿನ ಬೊಕ್ಕೆಯನ್ನು ರೆಡಿ ಮಾಡಿ ಮನೆಯನ್ನು ಸಿಂಗಾರ ಮಾಡಿ, ಹಾಗೆ ನಿಮಗೆ ಇಷ್ಟವಾದವರಿಗೂ ಸಹ ಇದನ್ನು ಗಿಫ್ಟ್ ಆಗಿಯೂ ಕೊಡಬಹುದು.